भारत माता की जय। बोलो भारत माता की जय। चामुंडी ताई की जय। चामुंडी ताई की जय। नारी शक्ति जय। नारी शक्ति राष्ट्र शक्ति। नारी शक्ति की जय। भारत माता की जय। ತುಂಬಾ ಲೇಡೀಸ್ ಅಂದ್ರೆ ಬೈಕ್ ಕಡೆ ಬನ್ನಿ ಸ್ವಲ್ಪ. ತಾಯಿ ಚಾಮುಂಡೇಶ್ವರಿಗೆ ಏನಿಲ್ಲ 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 ಸಾಕು. ಮಹಿಳಾ ಸಂಘಗಳು ಮತ್ತು ಮಹಿಳಾ ಒಕ್ಕೂಟಗಳ ವತಿಯಿಂದ ಇವತ್ತು ಚಾಮುಂಡಿ ಬೆಟ್ಟದ ಪಾದದಿಂದ ದೇವಸ್ಥಾನದವರೆಗೆ ಮೆಟ್ಟಲೆ ಹತ್ತಿಕೊಂಡು ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ, ರಾಷ್ಟ್ರದಲ್ಲಿ ಮತ್ತೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಹೊರಹೊಮ್ಮಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಹರಕೆಯನ್ನು ಕಟ್ಟಿಕೊಂಡು ಇವತ್ತು ಮಹಿಳಾ ಮಣಿಗಳು ಬೆಟ್ಟ ಹತ್ತುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ ಮಳೆಯ ಕೊರತೆ ಕಾಡ್ತಾ ಇದೆ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ನೀರಿನ ಕೊರತೆ ದಿನೇ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿನ ಪ್ರಾರ್ಥಿಸ್ಕೊಂಡು ಬರಲಿರುವ ಚುನಾವಣೆಯಲ್ಲಿ ಮತ್ತೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಲಿ, ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಲಿ, ರಾಷ್ಟ್ರ ಚೆನ್ನಾಗಿರಲಿ, ರಾಜ್ಯ ಚೆನ್ನಾಗಿರಲಿ ಅನ್ನುವಂಥ ವಿಶೇಷವಾದಂಥ ಏನು ಪ್ರಾರ್ಥನೆಯಿಂದ ಇವತ್ತು ಬೆಟ್ಟ ಹತ್ತುವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಂದು ಮಹಿಳೆಯರಿಗೆಲ್ಲ ಶುಭ ಕೋರಿ ಅದನ್ನು ಶುರು ಮಾಡಿದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ಮೈಸೂರು ಭಾಗದಲ್ಲಿ ಯಾವುದೇ ಶುಭ ಕಾರ್ಯ ಆಗಬೇಕು ಅಂದರೆ ತಾಯಿ ಚಾಮುಂಡೇಶ್ವರಿನ ನೆನೆಸ್ಕೊಂಡು ಮೈಸೂರು ಹೌದು ವಿಜಯ ಇದ್ದೇ ಇದೆ. ಮಾರ್ಜಿನ್ ಎಷ್ಟು ಅನ್ನೋದು ಬೇಕಷ್ಟೇ, ಯಾಕೆಂದರೆ ಮಹಾರಾಜರದ ಕುಟುಂಬದ ಬಗ್ಗೆ, ಮಹಾರಾಜರ ಬಗ್ಗೆ ವಿಶೇಷವಾದಂಥ ಗೌರವ ಒಲವು ನಮ್ಮ ಜಿಲ್ಲೆಯಲ್ಲಿ ಇರೋ ಕಾರಣಕ್ಕೆ, ಮತ್ತು ಇಡೀ ದೇಶಕ್ಕೆ ಒಂದು ಮಾದರಿಯಾದಂಥ ಆಡಳಿತವನ್ನು ಕೊಟ್ಟಿರುವ ಕಾರಣಕ್ಕೆ ಸಂತೋಷ ಆಗುತ್ತೆ. ಎಷ್ಟು ಲೀಡ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಈ ಪಾದ ಇದ್ದರೆ ಈ ಬೇಡಿಕೆ ಏನಾದರೂ ಗ್ಯಾರಂಟಿಗಳಿಗೆ ಹಾಗೆ ಅಂತ ಹೇಳಲಾರೆ. ಗ್ಯಾರಂಟಿಗಳ ಬಗ್ಗೆ ನಾನು ಈ ಕಾಮೆಂಟ್ ಮಾಡಲ್ಲ, ಆದರೆ ಇವತ್ತಿನ ಪ್ರಾರ್ಥನೆ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮೋದಿ ಹೊರಬರಲಿ. ಆಲ್ಮೋಸ್ಟ್ ಎಲ್ಲ ಕಡೆ ಆಗಿದೆ. ಎರಡರೂ ನಾವು ಐಡೆಂಟಿಫಿಕೇಷನ್ ಸ್ಲಿಪ್ಪನ್ನು ಮತದಾರರು ಎಲ್ಲಿ ಹೋಗಬೇಕು ಅನ್ನುವಂಥ ಗುರುತಿನ ಚೀಟಿಯನ್ನು ಕೊಡುವ ಮಟ್ಟಕ್ಕೆ ಕೆಲಸ ಆಗೋಗಿದೆ. ಇವತ್ತು ಮಹಾಸಂಪರ್ಕ ಇದೆ, ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಕೆಲವು ಆಯ್ದ ಕಟ್ಟ ಬೂತ್ಗಳಲ್ಲಿ ಹೋಗಿ ಏನು ಕೆಲಸ ಆಗ್ತಿದೆ ಅಂತ ನೋಡಿ ಬರಬೇಕು ಅಂತ. ಎಲ್ಲ ಪ್ರಮುಖರು ಇವತ್ತು ಬೂತ್ಗಳಲ್ಲಿ ಇರುವಂತಾಗಿದೆ. ಹಾಗಾಗಿ ಇವತ್ತು ಮಹಾಸಂಪರ್ಕ ದಿನ. ಹೌದು, ಎರಡು ಕಾರ್ಯಕ್ರಮಗಳನ್ನ ಜೋಡಣೆ ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಹಿಂದುಳಿದ ವರ್ಗದ ಒಂದು ಸಮಾವೇಶ ಎಕ್ಸಿಬಿಷನ್ಲಿದೆ, ರಾತ್ರಿನೇ ಸಾಹೇಬರು ಬಂದಿಯಾರೆ, ಅಧ್ಯಕ್ಷರು ಬಂದಿಯಾರೆ, ಎಲ್ಲ ಕಾರ್ಯಕ್ರಮದಲ್ಲಿ ಇವತ್ತು ನಾಳೆ ಪಾಲ್ಗೊಳ್ತಾರೆ. ಇವತ್ತು ಮೈಸೂರಿನ ಮಹಿಳಾ ಮೋರ್ಚಾದ ವತಿಯಿಂದ ಆ ತಾಯಿ ಯದಿದೇವತೆ ಚಾಮುಂಡೇಶ್ವರಿಯನ್ನು ದರ್ಶನವನ್ನು ಮಾಡೋದ್ರ ಜೊತೆಗೆ ಭಕ್ತಿಪೂರ್ವಕವಾಗಿ ಆ ತಾಯಿಯಲ್ಲಿ ತಾಯಿಯ ಜ್ಞಾನ ಮಾಡ್ತಾ ಮೈಸೂರಿನ ಕೊಡಗು ಅಭ್ಯರ್ಥಿಯಾಗಿರ್ತಕ್ಕಂಥ ಯದಿಯೂರವ್ರನ್ನ ಗೆಲುವಿಗೆ ತಾಯಿಯನ್ನು ಬೇಡಲಿಕ್ಕೋಸ್ಕರ ನಮ್ಮೆಲ್ಲ ನಾರಿಶಕ್ತಿಯವರು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಸಹ ಉದ್ಘಾಟನೆ ಮಾಡಿದ್ದೇವೆ. ಮತ್ತು ಈ ರಾಜ್ಯದಲ್ಲಿ ಬರಗಾಲ ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ, ಆ ತಾಯಿ ಆಶೀರ್ವಾದ ಇದ್ದರೆ ಬರಗಾಲ ಹೋಗಿ ಮಳೆ ಬಂದು ರೈತರ ಸಮೃದ್ಧಿಯನ್ನು ನಾವು ಬಯಸ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿಯಿಂದ. ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ಅದಕ್ಕೋಸ್ಕರ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು
ಇವತ್ತು ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವರ ಸನ್ಮಾನ ಎದುರು ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಕೊಡ್ತಾ ಇರ್ತಕ್ಕಂಥ ರೆಸ್ಪಾನ್ಸ್ ನೋಡಿದರೆ ಅದ್ಭುತವಾದಂಥ ರೆಸ್ಪಾನ್ಸನ್ನು ಮಾಡ್ತಾಯಿದ್ದಾರೆ. ಕೆಲವು ಕಾರ್ಡನ್ನು ಇಟ್ಕೊಂಡು, ಗ್ಯಾರಂಟಿ ಕಾರ್ಡ್ಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಅವರು ಅಪಪ್ರಚಾರವನ್ನು ಒಂದು ಮನೆಯಿಂದ ಈಚೆ ಬರೋಲ್ಲ, ಅದು ಮಾಡೋಲ್ಲ, ಇದು ಮಾಡೋ ಅಂತೇಳಿ ಅಪಪ್ರಚಾರವನ್ನು ಕೆಲವು ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ಸಹ ಜನ ಸೊಪ್ಪಾಕೋದಿಲ್ಲ. ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಮಹಾರಾಜರ ಪರವಾಗಿ, ಯದುವೀರ ಪರವಾಗಿ, ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಪರವಾಗಿ ನಿರಂತರವಾಗಿ ನಮ್ಮ ಅಂಗಪಕ್ಷ ಆಗಿರ್ತಕ್ಕಂಥ ವಿಲನಾಗಿರ್ತಕ್ಕಂಥ ಜೆ ಡಿ ಎಸ್ ಸಹ ಜಾಥಾ ಜನತಾದಳದ ನಮ್ಮ ಸನ್ಮಾನ್ಯ ಜಿರಿ ದೇವೇಗೌಡರು, ಹರೀಶ್ ಅವರು, ಅದೇ ರೀತಿ ಮಹಾದೇವರವರು ಅಲ್ಲಿ ಶ್ರಮಿಸ್ತಾ ಇದ್ದಾರೆ. ಮತ್ತು ಕೊಡಗಿನ ನಮ್ಮ ಮಾಜಿ ಎಮ್ ಎಲ್ ಎಗಳಾಗಿರ್ತಕ್ಕಂಥ ಅಪ್ಪಚ್ಚು ರಂಜನವರು, ಭೂಪಯ್ಯನವರು ಅವ್ರ ನೇತೃತ್ವದಲ್ಲಿ ಅಲ್ಲಿ ಚುನಾವಣೆ ನಡೀತಾರೆ. ಇಲ್ಲಿ ಶ್ರೀವಾಸ್ ಅವರಿದ್ದಾರೆ, ನಾನಿದ್ದೀನಿ, ಅಲ್ಲಿ ಸಂದೇಶ್ ಸ್ವಾಮಿ ಅವರಿದ್ದಾರೆ, ಗಿರಿಯವರಿದ್ದಾರೆ, ರಾಮದಾಸ್ ಅವರಿದ್ದಾರೆ. ಈ ರೀತಿ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರುಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಚಾಮರಾಜ ಅಧ್ಯಕ್ಷರು ಇರ್ಬೋದು, ನಮ್ಮ ಕೃಷ್ಣರಾಜ ಕ್ಷೇತ್ರದ ಅಧ್ಯಕ್ಷರು ಇರ್ಬೋದು, ಹಾಗೆ ಎನ್ನಾ ಕ್ಷೇತ್ರದ ಅಧ್ಯಕ್ಷರು ಇರ್ಬೋದು, ಹಾಗೆ ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷರುಗಳಿರ್ಬೋದು, ಭಾಳ ವ್ಯವಸ್ಥಿತವಾಗಿ ಭಾಳ ನೀಟಾಗಿ ಚುನಾವಣೆ ಮಾಡ್ತೀವಿ. ಮೊದಲನೇ ಬಾರಿಗೆ ಇಷ್ಟು ನಮ್ಮೆಲ್ಲ ಎಕ್ಸ್ಪೀರಿಯೆನ್ಸನ್ನು ಇಷ್ಟು ವರ್ಷಗಳ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಮ್ಮ ಎಕ್ಸ್ಪೀರಿಯೆನ್ಸನ್ನು ಉಪಯೋಗ ಮಾಡಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಾವು ಐ ಡಿ ಸ್ಲಿಪ್ಪನ್ನು ಸಹ ಈಗ ನಗರ ಪಾಲಿಕೆಯವರು ಒಂದು ಕಡೆ ಹಂಚ್ತಾ ಇದ್ದರು, ನಾವು ಸಹ ಜಿಲ್ಲಾಡಳಿತ ಹಂಚ್ತಾ ಇದ್ದರು ಸಹ ಅವ್ರಿಗಿಂತ ವೇಗವಾಗಿ ಐ ಡಿ ಸ್ಲಿಪ್ಪನ್ನು ನಾವು ಹಂಚ್ತಾ ಇದ್ದೀವಿ. ಅಂದರೆ ಒಟ್ಟಿನಲ್ಲಿ ಈ ಬಾರಿಯ ಚುನಾವಣೆ ಅತ್ಯಂತ ಹೆಚ್ಚು ಮತದಾನಗಳು, ಸುಮಾರು 85-90% ಮತದಾನ ಆಗಬೇಕು, ಸಾರ್ವಜನಿಕರು ಸಹ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನದಾಸೆ ನಮ್ಮದು ಭಾರತೀಯ ಜನತಾ ಪಾರ್ಟಿದು. ಸಾರ್ವಜನಿಕರಲ್ಲೂ ಸಹ ನಾವು ಮನವಿ ಮಾಡ್ತೀನಿ, ಈ ಬಾರಿಯ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನ ಹಾಕಿ ಅದರಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸಬೇಕು ಅಂತಕ್ಕಂಥ ಮನವಿಯನ್ನು ಮೈಸೂರು ಜನರಿಗೆ ನಾನು ಮಾಡ್ತೇನೆ. ಭಾಳ ಸಂತೋಷ ಇವತ್ತು ನಮ್ಮ ಚಾಮುಂಡೇಶ್ವರಿಯ ದರ್ಶನಕ್ಕೆ ಲಕ್ಷ್ಮಣ ಅವ್ರಿಗೆ ಬೆಂಬಲ ನೀಡಿದೆ ಅಂತ ಒಂದು ಟೀಮ್ ಪ್ರೆಸ್ ಮೀಟ್ ಮಾಡಿದ್ರೆ ಮತ್ತೊಂದೆರಡು ಟೀಮು ಇಲ್ಲ ನಾವು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳ್ತಿದ್ರೆ ಈ ಗೊಂದಲ ನೀವು ನೋಡಿದ್ದೀರಿ. ಈಗಾಗಲೇ ಒಕ್ಕಲಿಗ ಸಂಘದ ಘೋಷಣೆ ಬೆನ್ನಲ್ಲೇ ಅವ್ರು ರಾಜೀನಾಮೆನೂ ಕೇಳಿದ್ದಾರೆ, ಅವ್ರನ್ನ ಕೆಳಗಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಆ ಒಕ್ಕಲಿಗ ಸಂಘ ಆ ಅಧ್ಯಕ್ಷನ ಕೈ ಕೆಳಗಿಲ್ಲ, ಅದು ಅರ್ಥ ಮಾಡ್ಕೋಬೇಕು ಸಾರ್ವಜನಿಕರು. ನಮ್ಮ ಒಕ್ಕಲರು ಅವರು ಯಾರು ಒಕ್ಕಲರನ್ನ ಕೇಳ್ಬಿಟ್ಟು ಅವರು ಘೋಷಣೆ ಮಾಡ್ತಾರೆ ಕಾಂಗ್ರೆಸ್ಗೆ, ಒಕ್ಕಲರನ್ನ ತಗೊಂಡ್ಬಿಟ್ಟು ಕಾಂಗ್ರೆಸ್ಗೆ ಅಡ ಇಡುವಂಥ ಕೆಲಸ ಮಾಡಲಿಕ್ಕೆ ಅವನು ಅನಲಾಯಕ. ಅದಕ್ಕೋಸ್ಕರ ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ನಾನು ಸಹ ಒತ್ತಾಯ ಮಾಡ್ತೀನಿ. ಬೇರೆ ಸದಸ್ಯರುಗಳು ಸಹ ಈಗ ಆಲ್ರೆಡಿ ಒತ್ತಾಯ ಮಾಡಿದ್ದಾರೆ. ನಾವೆಲ್ಲ ಓಟಾಗಿ ಗೆಲ್ಸಿರೋವಂಥ ವ್ಯಕ್ತಿ ಅವನು. ಅವರು ಈಗ ಆದರೆ ಒಕ್ಕಲು ಸಮಾಜ ಎಲ್ಲ ಕಾಂಗ್ರೆಸ್ಗೆ ಹೋಗೋದಾದ್ರೆ ನಾವ್ಯಾಕೆ ಇಲ್ಲಿ ನಿಂತಿದ್ದೀವಿ? ಈ ಭಾಗದಲ್ಲಿ ಡಿಸ್ಟರ್ಬ್ ಆದಂಗಿದೆ ಸರ್. ಯಾವುದೇ ಕಾರಣಕ್ಕೂ ಯಾವುದು ಡಿಸ್ಟರ್ಬ್ ಆಗಲ್ಲ. ನಿಮ್ಗೆ ಗೊತ್ತಿರ್ತದೆ ಒಕ್ಕಲು ಸಮಾಜ ಒಂದು ಕೃತಜ್ಞತೆ ಇರ್ತಕ್ಕಂಥ ಸಮಾಜ, ಅದು ಮಹಾರಾಜರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತದೆ ಅಂತಕ್ಕಂಥ ನಂಬಿಕೆ ನನಗಿದೆ. ಮಹಿಳೆಯರ ಈ ಅರಕ್ಕೆ ಫಲಿಸುತ್ತಾ ಅಂತ ತಾಯಿ ಪ್ರತಿಯೊಬ್ಬರಿಗೂ ಸಹ ಅಧಿದೇವತೆ, ಇಡೀ ಜಗತ್ತನ್ನು ರಕ್ಷಣೆ ಮಾಡೋಳು. ನಮ್ಮ ಪ್ರೇಯರು ನಾವು ಮಾಡ್ತೀವಿ. ಆ ತಾಯಿಯ ದರ್ಶನಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಹೋಗಿದ್ದಾರೆ. ಮಹಿಳಾ ಮೋರ್ಚಾದ ವತಿಯಿಂದ ಇದೆಲ್ಲವೂ ಸಹ ಉತ್ಸಾಹದಿಂದ ಹೋಗಿದ್ದಾರೆ. ಅದಕ್ಕೆ ನಾನು ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡುವಾಗ ನಾವು ಅದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು. ಆ ಪ್ರೋತ್ಸಾಹವನ್ನು ಕೊಡೋದ್ರ ಮೂಲಕ ಮೊದಲನೇ ಚುನಾವಣೆ ಹೇಗಿದೆ ಈ ಟಾಸ್ಕ್ ಮತ್ತು ಹೇಗೆ ಟಾಸ್ಕನ್ನು ನಾವು ಪ್ರತಿ ಚುನಾವಣೆಯಲ್ಲಿ ಯಾವ ರೀತಿ ಟಾಸ್ಕ್ ಅಂದರೆ ಅದೇ ರೀತಿ ಈ ಸಲ ತಂದಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಹಳೆ ಇದೆ. ಮೋದಿಯವ್ರನ್ನ ಮೂರನೇ ಬಾರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ 400ರಲ್ಲಿ ನಮ್ಮ ಪ್ರಯತ್ನ ಏನಂದರೆ 400ರಲ್ಲಿ ಮೊದಲನೇ ಸೀಟು ಮೈಸೂರು ಮಹಾರಾಜರು ಇರಬೇಕು, ಇದು ಒಡೆಯರು ಇರಬೇಕು, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇರಬೇಕು ಅಂತಕ್ಕಂಥಕ್ಕೋಸ್ಕರ ಚಂಬ ಅಭಿಯಾನ ಮಾಡಿದೆ. ಏನು ಅವರು ಚಂಬ ಅಭಿಯಾನ ಮಾಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಹಿರಿಯರು ಅವರ ಅನುಭವ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಯಾವ ರಾಜಕೀಯ ಲೀಡರ್ಗೂ ಇಲ್ಲ. ಆದರೆ ನಾನು ಹೇಳೋದಿಷ್ಟೇ, ಸನ್ನಿಧಿಯಲ್ಲಿದ್ದೀನಿ, ನಾವು ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಬೇಡ. ನಾವು ಚಂಬನ್ನು ಜನ ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಅಲ್ಲಿ 2 ಬಾರಿ ಅವ್ರ ಬ್ರ್ಯಾಂಡನ್ನೇ ತಂದು ಜನರಿಗೆ ಕೊಡೋಕೆ ಬರ್ತಾಯಿದ್ದಾರೆ. ಅದು ಹತ್ತಪ್ಪದು ಚಂಬನ್ನು ಜನನೇ ಕೊಟ್ಟಿದ್ದಾರಲ್ವಾ 2 ಬಾರಿ ಚುನಾವಣೆಯಲ್ಲಿ. ಅವ್ರಿಗೇನು ಕೊಟ್ಟರು ಏನು ಕೊಟ್ಟರು? ಅವ್ರೇನು ಬ್ರ್ಯಾಂಡ್ ಹಾಕೊಂಡ್ರು ಅದನ್ನೇ ಕೊಟ್ಟಿರೋದು. ನಿಮ್ಮ ಮನೇಲಿ ಕೂತ್ಕೊಳ್ಳಿ, ಚೊಂಬ ಹಿಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಅವ್ರಿಗೆ ಚೊಂಬ ಹಿಡ್ಕೊಂಡು ಪ್ರಾಕ್ಟೀಸ್ ಆಗಿಬಿಟ್ಟಿದೆ, ಮತ್ತೊಮ್ಮೆ ಚೊಂಬ ಹಿಡ್ಕೊಳ್ಳೋಕ್ಕೆ ಅವ್ರು ರೆಡಿ ಇದ್ದಾರೆ, ಅದಾಗುತ್ತೆ. ಮೈಸೂರು ಹಾಗೂ ಚಾಮರಾಜನಗರ
ತುಂಬ ಚೆನ್ನಾಗಿದೆ. ಇವತ್ತು ನೀವು ಆಲ್ರೆಡಿ ನೋಡಿದ್ದೀರಾ, ಇವತ್ತು ನಮ್ಮ ಮೈಸೂರಿನ ಮಹಿಳಾ ಸ್ವಸಹಾಯ ಸಂಘಗಳು, ಮಹಿಳಾ ಶಕ್ತಿ ಸಂಘಗಳೆಲ್ಲ ಸೇರಿ ನಮ್ಮ ಮೈಸೂರಿನ ಹೆಮ್ಮೆಯ ಅರಸರಾದಂಥ ಯದುವಂಶದ ಯದುವೀರ್ ಒಡೆಯರವರ ಗೆಲುವಿಗಾಗಿ 1008 ಮೆಟ್ಲುಗಳನ್ನ ನಮ್ಮ ಮೈಸೂರಿನಾದ್ಯಂತ ಎಲ್ಲ ಮಹಿಳೆಯರು ಸೇರಿ ಇವತ್ತು ಅವ್ರಿಗೆ ಒಂದು ಪೂಜೆ ಸಲ್ಲಿಸಿ, ತಾಯಿ ಆದಿದೇವತೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಅವರ ಗೆಲುವಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ನಮ್ಮ ಎರಡೂ ಜಿಲ್ಲೆಯಲ್ಲೂ ಕೂಡ ಸಂಘಟನೆ ಚುರುಕಾಗಿದ್ದು, ಮನೆ ಮನೆಗೆ ಕರಪತ್ರಗಳೋಗಿದೆ, ಎರಡು ಬಾರಿ ಕರಪತ್ರ ಹೋಗಿದೆ. ಅಭ್ಯರ್ಥಿಗಳು ಕೂಡ ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲೂ ಕೂಡ, ಪ್ರತಿ ತಾಲೂಕು ಪಂಚಾಯಿತಿ ಮಟ್ಟದಲ್ಲೂ ಕೂಡ ಎಲ್ಲರೂ ಅಭ್ಯರ್ಥಿ ಪ್ರಚಾರ ಮಾಡಿದ್ದಾರೆ. ಹಾಗಾಗಿ ಎರಡೂ ಕ್ಷೇತ್ರದಲ್ಲೂ ಕೂಡ ನಾವು ಗೆಲುವಿನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಈಗ ವಿಜೇಂದ್ರ ಅವರು ಲಾಸ್ಟ್ ಟೈಮ್ ಬಂದಾಗ 100 ಕೊಳ್ಳೆಗಾಲ ಮುಗಿಸಿದ್ರು. ಇವತ್ತು ಮೈಸೂರಿನಿಂದ ಶುರು ಮಾಡಿ 1:30 HD Kote, 3:30 4 ಗಂಟೆಗೆ ನಂಜನಗೂಡು, ಮತ್ತೆ ಬಂದು ನಾಳೆ ವರ್ಣ ಮತ್ತು ನರಸೀಪುರದಲ್ಲಿ ರೋಡ್ ಶೋ ಮುಗಿಸಿ ಹೊರಡ್ತಾರೆ. ಬಾಲರಾಜ್ ಅವರಿಗೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್? ಸರ್, ಬಾಲರಾಜ್ ಅವರು ಒಂದು ಉತ್ತಮವಾದ ಅಭ್ಯರ್ಥಿ. ಕ್ಲೀನ್ ಇಮೇಜ್ ಅಂತ ಏನಂತೀವಲ್ಲ, ಆ ಇಮೇಜಿಂದ ಅವ್ರಿಗೆ ಬಡ ಕುಟುಂಬದಿಂದ ಬಂದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಶಾಸಕರಾಗಿದ್ದಂಥವ್ರು 15 ವರ್ಷಗಳ ಕಾಲ ಸತತ ಅವ್ರಿಗೆ ವನವಾಸ ಇತ್ತು. ಆದರೂ ಕೂಡ ಅವ್ರು ಯಾವುದೇ ಒಂದು ಧೃತಿ ಕೇಳದೆ ಇವತ್ತು ಒಂದು ಉತ್ತಮ ಅಭ್ಯರ್ಥಿನ ಮೋದಿಯವರು ಮತ್ತು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ಸಾರಥ್ಯದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಗೆಲುವು ಕೂಡ ಸಾಧಿಸ್ತಾರೆ. ಸರ್, ಈಗ ನೋಡ್ತಾ ಇದ್ದೀವಿ ಹುಣಸೂರು, ಪಿರಿಯಾಪಟ್ಟಣ, ಚಾಮುಂಡೇಶ್ವರಿ ಮೂರರಲ್ಲೂ ಕೂಡ JDS BJP ಅತ್ಯಂತ ಹೆಚ್ಚಿನ ಚಟುವಟಿಕೆಯಲ್ಲಿದೆ. ಮೂರರಲ್ಲೂ ಕೂಡ ನಾವು ಹೆಚ್ಚು ಲೀಡ್ನ ನಾವು ತಗೊಳ್ತೀವಿ. ಸರ್, ಈಗ ನೀವೇ ನೋಡ್ತಾ ಇದ್ದೀರಾ, ಅದೆಲ್ಲ ಒಂದು ಸುಳ್ಳು ಭರವಸೆ. ಮಹಾರಾಜರಿಗೆ ಯಾವುದೇ ರೀತಿ ಜಾತಿ ಇಲ್ಲ, ಮಹಾರಾಜರು ಕೊಟ್ಟಂಥ ಕೊಡುಗೆಗಳು ಅಪಾರ. ಇವತ್ತು ನಾವೇನು ಮೈಸೂರಲ್ಲಿ ತಿರುಗಾಡ್ತಾ ಇದ್ದೀವಿ, ಆ ಒಂದು ಒಳ್ಳೆ ರಸ್ತೆ ಇರ್ಬೋದು, ಒಳ್ಳೆ ಗಾಳಿ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಅವತ್ತು ಮಹಾರಾಜರು ಹಾಕೊಟ್ಟಂಥ ಒಂದು ಬುನಾದಿ. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಲಲಿತಾದ್ರಿಪುರ ಸೌತ್ ಏಷ್ಯಾದಲ್ಲೇ ಫಸ್ಟ್ ಪ್ಲ್ಯಾನಡ್ ಲೇಔಟ್ ಅಂದರೆ ಲಲಿತಾದ್ರಿಪುರ. ಅದು ನಾಲ್ವಡಿ ಕೃಷ್ಣರಾಜ ಒಡೆಯವರು ಕೊಟ್ಟಂಥ ಒಂದು ಕೊಡುಗೆ. ಈ ಥರ ಮೈಸೂರಿನ ಹಲವಾರು ಬಡಾವಣೆಗಳನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಹಾಗಾಗಿ ಯದುವೀರ್ ಅವರು ಈ ಬಾರಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲುತ್ತಾರೆ. ಈ ದಿನ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ನಾವು ಮೆಟ್ಟಿಲುಗಳ ಮುಖಾಂತರ ತಾಯಿ ಚಾಮುಂಡೇಶ್ವರಿಗೆ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀವಿ. ಈ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ, BJP ಅಭ್ಯರ್ಥಿ, ಅವರು ಜಯಗಳಿಸಿ ಬರಬೇಕು ಅನ್ನೋ ಒಂದು ಮಹಿಳೆಯರ ಸಂಕಲ್ಪ ಆಗಿರುತ್ತದೆ. ಯಾಕಪ್ಪ ಅಂದರೆ ಮಹಿಳೆಯರು ಹೆಚ್ಚು ಮತದಾರರಿದ್ದಾರೆ ಇಲ್ಲಿ. ಒಂದು ಜೊತೆಗೆ ಮಹಿಳೆಯರಿಗೆ ಶಿಕ್ಷಣದಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಮಾಜಿಕ ನ್ಯಾಯವನ್ನು ಕೊಟ್ಟವರು ಮಹಾರಾಜರು. ಆ ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ. ಆ ವಂಶದ ಒಬ್ಬ ಮಗ ನಮ್ಮ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇನ್ನು ಮುಂದೆ ಆದರೂ ಮಹಿಳೆಯರಿಗೆ ರಕ್ಷಣೆ ವಿಷಯದಲ್ಲಿರ್ಬೋದು, ದೇಶದ ಒಂದು ಡೆವಲಪ್ಮೆಂಟಲ್ಲಿರ್ಬೋದು, ನಮ್ಮ ನೆಡೆಗೆ ಚಾಮುಂಡಿ ಬೆಟ್ಟದೆಡೆಗೆ, ನಮ್ಮ ನೆಡೆಗೆ ವಿಜಯದೆಡೆಗೆ, ಹಾಗೆ ನಾರಿ ಶಕ್ತಿ ರಾಷ್ಟ್ರ ಶಕ್ತಿ ಎನ್ನುವ ಸ್ಲೋಗನ್ಗಳ ಮುಖಾಂತರ ನಾವು ಕೆಲಸ ನಿರ್ವಹಿಸ್ತೇವೆ. ನಾವು ಇವತ್ತು ನಿರೀಕ್ಷೆ ರಿಜಿಸ್ಟ್ರೇಷನ್ ಆಗಿದ್ದು ಆಲ್ಮೋಸ್ಟ್ 2,500 ರಿಜಿಸ್ಟ್ರೇಷನ್ ಆಗಿದ್ದರು. ನಮಗೆ ಸ್ವಲ್ಪ ನಿಧಾನ ಆಯಿತಲ್ಲ ಈಗ ಬಸ್ಗಳೆಲ್ಲ ಬಂದಿರೋದು, ಹಾಗಾಗಿ ನಿಧಾನಕ್ಕೆ ಒಬ್ಬೊಬ್ಬರು ಹತ್ತುತ್ತಾ ಇರ್ತಾರೆ. 9:30 ತನಕ ನಾವು ಹತ್ತುತ್ತೀವಿ. ಇವತ್ತು ಫುಲ್ ಪ್ರಾರ್ಥನೆಯೂ ಇದೆ. ಇವತ್ತು ಮಹಾಸಂಪರ್ಕ ಅಭಿಯಾನ ಇಡೀ ಮೈಸೂರು ಮಹಾನಗರಾದ್ಯಂತ ಇರೋದ್ರಿಂದ ನಾವು ಹೆಚ್ಚು ಇಲ್ಲಿ 9:00 to 9:30 ತನಕ ಪ್ರಾರ್ಥನೆ ಮಾಡ್ತೇವೆ. ಮಾಧ್ಯಮದವರು ಫಸ್ಟ್ ಕ್ವಶನ್ ಕೇಳೋದು ಗ್ಯಾರಂಟಿನ. ಈ ಗ್ಯಾರಂಟಿ ಪೋಸ್ಟ್ಮಾರ್ಟಮ್ ಆಗಿದೆ, ಅದು ಯಾವುದು ಕೂಡ ಎಲ್ಲ ವರ್ಗದವ್ರಿಗೂ ಸಿಕ್ಕಿಲ್ಲ, ಕೇವಲ ಒಂದು ವರ್ಗದವ್ರಿಗೆ ಮಾತ್ರ ಸಿಗ್ತಾ ಇದೆ. ಯಾರೋ ಒಬ್ರು ಹಣ, ಈಗ ಅವ್ರ ಹಣ ತೆಗೆದು ಅವ್ರ ಗಂಡನ ಜೋಬಿಂದ ತೆಗೆದು ಹಾಕ್ತಾ ಇದ್ದಾರೆ ಅಂತ ಎಲ್ಲ ಮಹಿಳೆಯರಿಗೂ ಗೊತ್ತಾಗಿದೆ. ನನಗೆ 50 ರೂಪಾಯಿ ಫ್ರೀ ಕೊಟ್ಬಿಟ್ಟು ನನ್ನ ಗಂಡನ ಹತ್ರ 100 ರೂಪಾಯಿ ಕಿತ್ಕೊಳ್ತಾ ಇದೆ ಸರ್ಕಾರ ಅನ್ನೋದು ನಮ್ಗೆ ಯೋಚನೆ ಆಗಿದೆ. ಈ ರೀತಿಯ ಒಂದು ಸರ್ಕಾರದಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ಅದು ಅವರೀಗ ಆ 5 ಗ್ಯಾರಂಟಿನೂ ಮಹಿಳೆಯರಿಗೆ ಕೊಟ್ಟಿದ್ದು ಅಂತ ತೋರಿಸಿದ್ರು. ಮಹಿಳೆಯರಿಗೆ ಬಸ್ಸಿನ ವ್ಯವಸ್ಥೆ ಕೊಟ್ಟರು, ಶಕ್ತಿ ಯೋಜನೆ. ನಿಮಗೆ ಬಸ್ಸಿನ ವ್ಯವಸ್ಥೆನಲ್ಲಿ ವಿದ್ಯಾರ್ಥಿಗಳಿಗೆ ಬೇರೆ ಏನು ಸೌಲಭ್ಯ ಮಾಡಿದ್ರು? ಸರಿಯಾದ ಸಮಯಕ್ಕೆ ಬಸ್ ಸಿಗ್ತಾ ಇಲ್ಲ. 1 ವರ್ಷದಿಂದ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ, ಕಾಲೇಜು ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನೀವು ಹೇಳಿ ಯಾವ ರೀತಿ ಗ್ಯಾರಂಟಿ ಕಾರ್ಡ್ನ ಜನ ನಂಬ್ತಾರೆ. ಈಗ ಮೋದಿಜಿಯವರ ಸರ್ಕಾರದಲ್ಲಿ ಎಲ್ಲರಿಗೂ ಸರಿಸಮಾನವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದೀವಿ.
ನಮಗೆ ಕೇವಲ ಒಂದು ವರ್ಗಕ್ಕೆ ಮಾತ್ರ ಮೀಸಲಾಗಿಟ್ಟಿಲ್ಲ, ಎಲ್ಲ ವರ್ಗದವರು ಖುಷಿಯಿಂದ ಸಮೃದ್ಧಿಯಿಂದ ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರೋದು ಜನರ ಮನಸ್ಸಲ್ಲಿ ನೆಲೆಹೋರಿದೆ. ನಾರಿಶಕ್ತಿಗೆ ಬಿಜೆಪಿಯ ಕೊಡುಗೆ ಏನು ಅನ್ನೋದು ಕಾಂಗ್ರೆಸ್ನ ಪ್ರಶ್ನೆ. ಈಗ ನಾವು ಒಂದು ನಾರಿಶಕ್ತಿಗೆ ಫಸ್ಟ್ ಯೋಜನೆ ಘೋಷಣೆ ಮಾಡಿದರು ನಮಗೆ ಮೋದಿಜಿಯವರು, ಉಜ್ವಲ ಯೋಜನೆ ಅಂತ. ಅದು ಇಡೀ ದೇಶಾದ್ಯಂತ 9 ಕೋಟಿ ಜನರಿಗೆ ತಲುಪ್ತು ಅಲ್ವಾ. ಅದರಿಂದ ಎಷ್ಟು ಜನ ಸುರಕ್ಷಿತವಾಗಿದ್ದಾರೆ? ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಎಷ್ಟು ಮಹಿಳೆಯರಿಗೆ ದುಡ್ಡು ಬರ್ತಾ ಇದೆ? ನಮಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಯಾವುದೇ ವರ್ಗ ಇರ್ಬೋದು, ನಿಮ್ಮ ಮಗಳ ಭವಿಷ್ಯ ಇನ್ನು 18 ವರ್ಷದಲ್ಲಿ, ನೀವು ಹುಟ್ಟಿದ್ದೀನಿ ಇವತ್ತು, ಇನ್ನು 18 ವರ್ಷದಲ್ಲಿ ಇವಳು ಭವಿಷ್ಯನ ರೂಪಿಸಿಕೊಳ್ಳುವ ಶಕ್ತಿ ಅವಳಲ್ಲಿದೆ ಅಂತ ಹೇಳಿದ್ರು. ಸೆಲ್ಫ್ ಹೆಲ್ಪ್ ಗ್ರೂಪ್ಸು, ಸ್ವಸಹಾಯ ಸಂಘಗಳಿಗೆ ಕೇಂದ್ರ ಸರ್ಕಾರನೇ CPOಗಳಿಗೆ ದುಡ್ಡು ಕೊಡ್ತಾ ಇರೋದು ಸಂಬಳನ. ಇವತ್ತು ಇಡೀ ದೇಶದಲ್ಲಿ 10 ಲಕ್ಷ ಸ್ವಸಹಾಯ ಸಂಘಗಳಿದ್ದಾವೆ. 10 ಲಕ್ಷ ಸ್ವಸಹಾಯ ಸಂಘಗಳು ಇಬ್ಬರೇ ಇಬ್ಬರು ಒಂದು 20-25 ಜನ ಅಂತ ಹೇಳಿದ್ರೆ, ನೀವು ಆವರೇಜ್ 10 ತಗೊಂಡ್ರು 10 ಕೋಟಿ ಜನ ಹಾಕ್ತಾರೆ. ಸೊ ಹಂಗಾಗಿ ಅಷ್ಟೆಲ್ಲ ಮಹಿಳೆಯರಿಗೆ ಸ್ವಂತ ಉದ್ಯೋಗ, ಸ್ವಾವಲಂಬಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳಲು, ಭದ್ರತೆಯನ್ನು ಕಾಪಾಡಿಕೊಳ್ಳಲು ನಮಗೆ, ನಾವು ಇವಾಗ ನೀವು ಮೊನ್ನೆ ಕಾಲೇಜ್ ಹತ್ರ ಒಂದು ಚುಚ್ಚಿ ಮರ್ಡರ್ ಆಗುತ್ತೆ ನೇಹಂದು, ಅದು ಎಷ್ಟು ಮಹಿಳೆಯರ ಮೇಲೆ ಪರಿಣಾಮ ಬೀಳುತ್ತೆ. ನಾವು ಹೆಣ್ಮಕ್ಳು ಹುಟ್ಟಿದ್ದೀವಿ, ನಾವು ನಮ್ಮ ತಂದೆ ತಾಯಿಗೆ ನಾವು ಮಾದರಿಯಾಗಿರ್ತೀವಿ, ಈ ದೇಶಕ್ಕೆ ನಾವು ಶಕ್ತಿಯಾಗಿರ್ತೀವಿ ಅನ್ನೋ ನಂಬಿಕೆಯಿಂದ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನೋವಾಗುತ್ತಲ್ವ. ಇವಾಗ ನಮಗೆ ಹೆಣ್ಮಕ್ಳಿರೋರಿಗೆ ಭಯ ಆಗುತ್ತಲ್ವ? ಇವರು ಆ ಥರ ಒಂದು ಉಡಾಫೆ ಹೇಳಿಕೆ ಕೊಡ್ತಾರೆ CM ಆದವರು. ವೈಯಕ್ತಿಕ ಅಂತ ನಿರ್ಧಾರ ಮಾಡೋಕ್ಕೆ CM ಅವರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಅವ್ರು ಯಾಕೆ ವೈಯಕ್ತಿಕ ಅಧಿಕಾರ ಅಂತ, ನಾವು ಆಗ ವೈಯಕ್ತಿಕ ಅಲ್ಲ ಇವರೇ ಮಾಡಿಸಿರೋದು ಅಂತ ನಾವು ಕೂಡ ಹೇಳ್ಬೋದು. ಆ ಥರ ಉಡಾಫೆಯ ಹೇಳಿಕೆಯನ್ನು ಕೊಡೋದಲ್ಲ. ಮೊದಲು ಸತ್ಯಾಸತ್ಯತೆಯನ್ನು ತಿಳಿಬೇಕು, ವೈಯಕ್ತಿಕ ಅನ್ನೋದು ಬಿಡಬೇಕು. ಮಾನಸಿಕವಾಗಿ ತಂದೆ ಬದುಕಿರುವಂತಹ ಯೋಚನೆ ಮಾಡ್ತಾರೆ, ನನ್ನ ಮಗಳಿಗೆ ಹಿಂಗಂದ್ರು ರಾಜ್ಯದ CM, ನಾನು ಅದೇ ಪಕ್ಷದವನು, ನನಗೆ ಹೀಗಂದ್ರು ಅಂತ ಅವ್ರ ನೋವಲ್ಲಿದ್ದಾರೆ. ಅವ್ರ ಮನಸ್ಸಿನ ನೋವನ್ನು, ಅವ್ರ ಕುಟುಂಬನ ಸಾಂತ್ವನ ಹೇಳೋ ಬದಲು ಅವರ ಮನಸ್ಸಿಗೆ, ಆ ಪೇರೆಂಟ್ಸ್ಗೆ ಆಸಿಡ್ ಹಾಕ್ದಂಗೆ ಮಾತಾಡ್ತಾರೆ. ಸೊ ಇದೆಲ್ಲ ಆಡಳಿತ. ಮೋದಿಜಿಯವರು ಯಾವತ್ತೂ ಯಾವ ವರ್ಗದ ಪರವಾಗಿ ಮಾತಾಡಿಲ್ಲ. ನಮ್ಮ ದೇಶದ ಜನತೆ, ದೇಶವಾಸಿಗಳು ಅಂತಲೇ ಅವರು ಪ್ರಾರಂಭ ಮಾಡೋದು. ಈ ನಂಬಿಕೆನೇ ನಮಗೆ ತಾಯಿ ಶಕ್ತಿ ಕೊಟ್ಟಿರೋದು ಮಹಿಳೆಯರಿಗೆ. ಈಗ ಪ್ರಮುಖವಾಗಿ ಮಹಿಳೆಯರಿಗೆ ಸಿಲಿಂಡರ್ ಬೆಲೆ ಇರ್ಬೋದು, ಬೇಳೆಕಾಳು ಬೆಲೆ ಇರ್ಬೋದು, ಎಣ್ಣೆ ಬೆಲೆ ಇರ್ಬೋದು, ಮೋದಿಯವರು ಬಂದ ನಂತರ ದುಪ್ಪಟ್ಟಾಯಿತು. ಎಲ್ಲೋ ಒಂದು ಕಡೆ ಮಹಿಳೆಯರ ಬತ್ತಳಿಕೆಗೆ ಮೋದಿಯವರು ಕೈ ಹಾಕಿದ್ದಾರೆ ಅನ್ನೋದು ಕಾಂಗ್ರೆಸ್. ಮಹಿಳೆಯರ ಬತ್ತಳಿಕೆಗೆಲ್ಲ ಮಹಿಳೆಯರಿಗೆ ಸುರಕ್ಷತೆಯನ್ನು ಕೊಟ್ಟಿದ್ದಾರೆ ಮೋದಿಜಿಯವರು. ನಿಮಗೆ ನಮ್ಮದು ಆತ್ಮನಿರ್ಭರ್ ಭಾರತ ಅಡಿಯಲ್ಲಿ 8 ಲಕ್ಷ ಮಹಿಳೆಯರಿಗೆ ಮನೆಗೆ ನಮ್ಮದು ರೇಷನ್ ಹೋಗ್ತಾ ಇದೆ, ದಿನಸಿ ಹೋಗ್ತಾ ಇದೆ. ಎಷ್ಟು ಜನ ಹೆಣ್ಮಕ್ಳು ಖುಷಿಯಾಗಿದ್ದಾರೆ ಇವತ್ತು? ನೀವು ನಂಬ್ದಿರ ಹಳ್ಳಿಗೆ ಹೋದರೆ ನಮಗೆ ಗೊತ್ತಿರಲ್ಲ ನಮ್ಗೆ ಮೋದಿ ದುಡ್ಡು ಬಂದಿದೆ ಅಂತಾರೆ. ಯಾಕೆ ಹೇಳ್ತಾ ಇದ್ದಾರೆ ಹಾಗಂತ? ಅವರಿಗೆ ಕೊಟ್ಟಿರುವ ಯೋಜನೆಗಳು ಒಂದಲ್ಲ, ಅದಕ್ಕೆ ಪುಟ ಇದೆ. ಅದು ಎಲ್ಲರಿಗೂ ಸರಿಸಮಾನವಾಗಿದೆ. ನಮಗೆ ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಇದೆ, ಶಿಕ್ಷಣ ಇದೆ. ರೇಟು ವೇರಿಯೇಷನ್ನು ಎವ್ರಿ 10 ಇಯರ್ಸ್ ಒನ್ಸ್ ಫ್ಲೆಕ್ಚುಯೇಷನ್ ಆಗ್ತಾ ಇರುತ್ತೆ. ಎಲ್ಲ ದೇಶಗಳು ಪರದಾಡ್ತಾ ಇದ್ದಾವೆ, ಎಲ್ಲ ದೇಶಗಳ ಮಧ್ಯೆ ಭಾರತ 3ನೇ ಸ್ಥಾನದಲ್ಲಿದೆ. ನಾವು ಹೆಮ್ಮೆ ಪಡುವಂಥ ವಿಷಯ. ಈ ರಾಜಕೀಯ ಮೀಸಲಾತಿಯಿಂದ ಹಿಡಿದು ಯಾವುದೇ ರೀತಿ ಮೀಸಲಾತಿ, ಮಹಿಳಾ ಮೀಸಲಾತಿ ಬರಬೇಕು ಅಂದರೆ ಕಾಂಗ್ರೆಸ್ ಬರಬೇಕು ಅನ್ನೋದು ಕಾಂಗ್ರೆಸ್. ನೀವು ಹೇಗೆ ಸರ್ ಕೇಳ್ತೀರಾ? ಮಹಿಳಾ ಮೀಸಲಾತಿನ ಕೊಟ್ಟಿದ್ದು ನಾರಿ ಶಕ್ತಿಗೆ, ನಮ್ಮ ಗೌರ್ಮೆಂಟು. ಸನ್ಮಾನ್ಯ ದೇವೇಗೌಡರು ಅವಾಗ 33% ಕೊಡಿ ಅಂತ ಅವರು ಪ್ರಪೋಸ್ ಮಾಡಿದ್ರು. ಇವತ್ತು ಅದನ್ನು ಮೋದಿಜಿಯವರು ತಂದಿದ್ದಾರೆ. ಅದು ತಂದಿರೋದು ನಮ್ಮ ಸರ್ಕಾರ. ನಾವೇ ನೀತಿ ರೂಪಿಸ್ಕೊಳ್ಳೋಕೆ ಒಂದು ಅವಕಾಶ. ಈಗ 1-2 ಜನ ಹೋಗ್ತಿದ್ರು, ಯಾರೋ ಬಲಿಷ್ಠವಾಗಿರೋ ಫ್ಯಾಮಿಲಿಯಿಂದ ಅವ್ರ ಹೆಂಡತಿಯರನ್ನ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡು ಹೋಗ್ತಿದ್ರು. ಇವಾಗ ನಾವೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ಕಾಲ ಬಂದಿದೆ. ಹುಡುಕ್ತಾರೆ ಇವಾಗ ಯಾರು ಮಹಿಳೆಯರು ಆ್ಯಕ್ಟಿವ್ ಆಗಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಇವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು, ಇವ್ರು ಕೆಲಸ ಮಾಡ್ತಾರೆ ಅಂತ. ಇವತ್ತು ಮಹಿಳೆಯರ ಪರವಾಗಿ ಯಾಕಿದ್ದಾರೆ ಅಂದರೆ, ಮಹಿಳೆ ಈ ದೇಶವನ್ನು ನಿಭಾಯಿಸಬಲ್ಲಳು ಅಂತ ಹೇಳೇ 33% ಮೋದಿಜಿಯವರು ಕೊಟ್ಟಿರೋದು. ನಾರಿ ಶಕ್ತಿ ಅಧಿನಿಯಮ ಕೊಟ್ಟಿದ್ದು ಈ ನಾರಿಯರು ಮೋದಿಜಿ ಆಡಳಿತದಲ್ಲಿ ಇನ್ನೂ 40 ವರ್ಷ ಇರೋಷ್ಟು ನಾವು ಪ್ರಾರ್ಥನೆ ಮಾಡ್ತೀವಿ. ಮೈಸೂರು ಕೊಡಗು ಜನತೆಗೆ ಏನು ಹೇಳಲಿಕ್ಕೆ ಬಯಸ್ತೀವಿ? ಮೈಸೂರು ಕೊಡಗು ಜನತೆಗೆ ಇದೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಯದುವೀರವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವ್ರನ್ನ ಗೆಲ್ಲಿಸುವ ಹತ್ರ ಎಲ್ಲೂ ಹ್ಯಾಮರ್ದೆ ಅವ್ರ ಕುಟುಂಬದ ಎಲ್ಲ ಮತಗಳನ್ನು ಮೈಸೂರು ಒಡೆಯನಿಗೆ ಹಾಕಿಸಿ ಗೆಲ್ಲಿಸಿ ಜಯಶೀಲರನ್ನಾಗಿ ಮಾಡಿ ಎಚ್ಚೆತ್ಕೊಳ್ಳದೆ ಮನೆಯಿಂದ ಬಂದು ಮತ ಹಾಕಿದ್ರೆ ಅವರು ಅತ್ಯಂತ ಅಧಿಕ ಮತಗಳ ಅಂತರದಿಂದ ಗೆದ್ದುಬಿಟ್ಟು ಬರ್ತಾರೆ. ಥ್ಯಾಂಕ್ ಯು. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.